ಅಂತಾರಾಷ್ಟ್ರೀಯ ಕರಾವಳಿ ನಿರ್ಮಲೀಕರಣದ ಪ್ರಯುಕ್ತ ಭಾರತೀಯ ಕೋಸ್ಟ್ ಗಾರ್ಡ್ ವತಿಯಿಂದ ಮಂಗಳೂರಿನ ಪಣಂಬೂರು ಕಡಲಕಿನಾರಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। कार्यक्रम के ऑर्गन इंडिया फाउंडेशन चेयरमैन पंडित हेल्थ रिसॉर्ट स्पाद प्रवर्तक एल गोयल मुख्य अतिथिया भागवहिसिदरु। बळिक करावळियन्न स्वच्छता दिनवन्न 1986 रल्लि यूएसएयल्लि लिंटा क्याति पुरु व्यक्तिगळु प्रारंभिसिदरु। ಇದೀಗ 100 ಕ್ಕಿಂತ ಹೆಚ್ಚು ದೇಶಗಳು ಇದನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 3 ರಂದು ಆಚರಿಸುತ್ತಿದ್ದಾರೆ। ಕರಾವಳಿ ಪ್ರದೇಶವನ್ನ ಸುಚಿಗೊಳಿಸುವ ಮೂಲಕ ಮಂಗಳೂರಿನಲ್ಲಿ ಸಾರ್ವಜನಿಕರು ಮತ್ತು ಶಾಲಾ ಮಕ್ಕಳೊಂದಿಗೆ ಈ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದ್ದೀವಿ ಎಂದು ಹೇಳಿದ್ರು। ಮ್ಯಾಂಗ್ಲೋರ್ ಅವರ್ ಕೋಸ್ಟ್ ಗಾರ್ಡ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಡಿಐಜಿ ಡಸಿಲಾ ಇಸ್ ಡೂಯಿಂಗ್ ಸಚ್ ಟೈಪ್ ಆಫ್ ವರ್ಕ್ ಅಂಡ್ ಕ್ಲೀನ್ ಅಪ್ ದಿ ಬೀಚಸ್। ಹಿ ವಾಸ್ ಮೆನ್ಷನಿಂಗ್ ದಟ್ ಹಿ ಇಸ್ ಡೂಯಿಂಗ್ ಇಟ್ not only here but also at UDP and Karwar। this is such a good opportunity for all of us to get such all these beaches clean, because if the environment will be clean then we can breathe very easily a unpolluted air and our life span can increase without any diseases। I once again thank you all for coming in the early morning and doing all this cleanup of this beach। ಕರ್ನಾಟಕ ಕೋಸ್ಟ್ ಗಾರ್ಡ್ ನ ಡಿಐಜಿ ಎಸ್ಎಸ್ ದಾಸಿಲಾ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಕರಾವಳಿ ನಿರ್ಮಲೀಕರಣ ಮಂಗಳೂರಿನಲ್ಲಿ ಮಾತ್ರವಲ್ಲದೆ ಉಡುಪಿ ಕಾರವಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು। ಇದೇ ವೇಳೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಿಸಲಾಯಿತು। ಈ ಸಂದರ್ಭ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎನ್ಐಟಿಗೆ ನಿರ್ದೇಶಕ ಪ್ರೊಫೆಸರ್ ಕೆ ಉಮಾ ಮಹೇಶ್ವರ ರಾವ್, ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ನ ಶ್ರೀಮತಿ ಡಿಸೋಸಾ, ರಾಜವಂತ್ ಕಾರ್ವಿಸ್, ಕೋಸ್ಟ್ ಗಾರ್ಡ್ನ ಕಮಾಂಡೆಂಟ್ ದೀಪಿಕಾ ಧಿಮಾನ್ ಮತ್ತಿತರರು ಉಪಸ್ಥಿತರಿದ್ದರು। ನ್ಯೂಸ್ ಬ್ಯೂರೋ ವಿಪೋ ನ್ಯೂಸ್ ಮಂಗಳೂರು।